ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಮಹೇಶ್ ಮಾತಾಡ್ತಾ ಇದ್ದೀನಿ. ನೀವು ಈಗ ನೋಡ್ತಾ ಇರೋದು ಧ್ವಂಸಂದ್ರದಿಂದ ಸಜ್ಜಾಪುರಕ್ಕೆ ಹೋಗುವ ರಸ್ತೆ, ಅಂದರೆ ಬೆಂಗಳೂರಿಂದ ಸಜ್ಜಾಪುರಕ್ಕೆ ಹೋಗುವ ರಸ್ತೆ. ಈ ರಸ್ತೆಯಲ್ಲಿ ಬೋರ್ಡ್ಗಳನ್ನ ತೆರವುಗೊಳಿಸೋದಕ್ಕೆ ಈಗ ಅವ್ರಿಗೆ ಒತ್ತಾಗಿದೆ, ಅದು ಈಗ ಟೈಮ್ ಆಗಿದೆ. ಈ ಅಧಿಕಾರಿಗಳಿಗೆ ನಿದ್ದೆಯಿಂದ ಈಗ ಎದ್ದಿದ್ದಾರೆ, ಎದ್ದು ಕೆಲಸ ಮಾಡೋದಕ್ಕೆ ಬಂದಿದ್ದಾರೆ. ನಾವು ಸುಮಾರು 2 ತಿಂಗಳಿಂದ ಪಿತಿ ಎಇಯಿಂದ ಹಿಡಿದು ನಾವು ಪ್ರಿನ್ಸಿಪಲ್ ಸೆಕ್ರೆಟರಿವರೆಗೂ ಪ್ರತಿಯೊಬ್ಬರಿಗೂ ಲೆಟ್ರ್ ಕೊಟ್ಟಿದ್ದೆ. ಹಾಗಾಗಿ ನಾವೆಲ್ಲ ನಮ್ಮ ತಂಡ ಏನಿದೆಯೋ ನಮ್ಮ ತಂಡ ಎಲ್ಲ ಹೋಗಿ ಅಲ್ಲಿ ಕೊಟ್ಟು ಬಂದಿದ್ದೆ. ನನ್ನ ತಂಡ ನೀವೆಲ್ಲ ನೋಡಿರ್ತೀರಾ, ನಮ್ಮ ಹೇರ್ಯಾರು ಯಾರ್ಯಾರು ಇದ್ದೀರಾ ಅಂತ. ಹಾಗಾಗಿ ಇಷ್ಟು ಪ್ರಯತ್ನ, ಸತತ ಪ್ರಯತ್ನ ಮಾಡಿ ಇದು ಅವ್ರ ದೂರವಾಣಿ ಮುಖಾಂತರ ಎಲ್ಲ ಅಧಿಕಾರಿಗಳಿಗೂ ಫೋನ್ ಮಾಡಿ ಯಾವಾಗ ಮಾಡ್ತೀರಾ ಅಂತ ನಾವು ಅವ್ರ ಹಿಂದೆ ಬುಂಬಾಲ್ ಬಿದ್ದ ಮೇಲೆ ಈಗ ಅವ್ರಿಗೆ ಎಚ್ಚೆತ್ಕೊಂಡಿದ್ದಾರೆ ಹಾಗೂ ನಿದ್ದೆಯಿಂದ ಎದ್ದಿದ್ದಾರೆ. ಅದು ಎದ್ದೀಗ ಅಧಿಕಾರಿಗಳು ಈ ಬೋರ್ಡ್ನ ಬೀಳ್ಸೋದಕ್ಕೆ ಬಂದಿದ್ದಾರೆ. ಬೋರ್ಡ್ಗಳನ್ನ ಇಡೀ ಆನೇಕಲ್ ತಾಲೂಕಲ್ಲಿ ಸುಮಾರು ನನಗೆ ನನ್ನ ವಿವೇಚನೆಗೆ ಗೊತ್ತಿದ್ದಂಗೆ ಸುಮಾರು ನನಗೆ ಅರ್ಥ ಆದಂಗೆ ಒಂದು 400-500 ಬೋರ್ಡ್ಗಳು ಇರ್ಬೋದು. ಎಲ್ಲ ರೋಡ್ಗಳಲ್ಲೂ ಇದು ಈ ರೋಡಲ್ಲ, ಎಲ್ಲ ಸಣ್ಣ ಸಣ್ಣ ರೋಡ್ಗಳಲ್ಲೆಲ್ಲ ಹಾಕ್ಕೊಂಡಿದ್ದಾರೆ. ಹಾಗಾಗಿ ಈಗ ಅಧಿಕಾರಿಗಳು ಹಮೀದಿನ ತಿನ್ನೋದು ಬಿಟ್ಟು ಏನೋ ಬೀಳಿಸ್ತೀನಿ ಅಂತ ಬಂದು ಬೀಳಿಸ್ತಾ ಇದ್ದಾರೆ. ಬೀಳಿಸಿದ್ರೆ ತುಂಬ ಒಳ್ಳೇದು, ಯಾಕಂದ್ರೆ ಅಧಿಕಾರಿಗಳಿಗೆ ನಿದ್ದೆಯಿಂದ ಎದ್ದೇಳ್ತಾ ಇಲ್ಲ. ನಿದ್ದೇನು ಮಾಡಿರೋದಿಲ್ಲ, ಸಾರ್ವಜನಿಕರು ನಿಮಗೆಲ್ಲ ಗೊತ್ತಿರುತ್ತೆ ಅವ್ರಿಗೆ ಏನು ಬೇಕೋ, ಬಿಸಿ ಕೈಗೆ ಏನೇನು ಬಿಸಿ ಆಗಬೇಕು ಅದು ಹಾಕ್ತಾ ಇರುತ್ತೆ. ಹಂಗಾಗಿ ಅವರು ಎಚ್ಚೆತ್ಕೊಂಡು ಅವ್ರು ನೋಡಿದ್ದಂಗೆ ಹೋಗ್ತಾ ಇರ್ತಾರೆ. ಹಾಗೂ ಮಿನಿಸ್ಟ್ರ್ಗಳಿಗೆ ಅವ್ರಿಗಂತೂ ಬಿಡಿ ಏನೋ ಪದವಿಗಳಿಗೆ ಮಾತ್ರ ಕಿತ್ತಾ ಇರ್ತಾರೆ ಹೊರತು ಇಂಥದ್ದೆಲ್ಲ ಬೇಕಾಗಿಲ್ಲ ಅವ್ರಿಗೆ. ಅವ್ರಿಗೇನು ಬೇಕೋ ಅದೆಲ್ಲ ಅವ್ರು ಅಲ್ಲ ಹಂಚ್ಕೊತಾರೆ, ಅವ್ರಿಗೆ ಮನ ಮರೆಯದೆ. ಆ ಕಡೆ ಇಲ್ಲ, ವಿಧಾನಸೌಧಕ್ಕೆ ಏನಾಗಿದೆ ಅಂದರೆ ಈ ಭ್ರಷ್ಟಾಚಾರ ಅನ್ನೋದು ಒಂಥರ ಸುತ್ಕೊಂಡ್ಬಿಟ್ಟಿದೆ ವಿಧಾನಸೌಧಕ್ಕೆ. ಹಾಗಾಗಿ ಈ ಬೃಹತ್ ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳದ್ದು ಏನು ಅಕ್ರಮ ನಡೀತಾ ಇದೆಯೋ ಇಡೀ ಕರ್ನಾಟಕದಲ್ಲಿ, ಅದನ್ನ ಈ ಕೂಡಲೇ ನಿಲ್ಲಿಸ್ಬೇಕು. ಎಲ್ಲ ಹಾಸನದಲ್ಲೂ ನೋಡಿದೆ, ಎಲ್ಲೆಲ್ಲ ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲೂ ಇದೆಲ್ಲ ಅಕ್ರಮವಾಗಿ ತುಂಬೋಗಿದೆ. ಹಾಗಾಗಿ ಈ ಡಿಪಾರ್ಟ್ಮೆಂಟ್ ಇರುವ ಅಧಿಕಾರಿಗಳು ನಿದ್ದೆಯಿಂದ ಎದ್ದೇಳ್ಬೇಕು. ಇನ್ನು ನಿದ್ದೆಯಿಂದ ಇವ್ರಿಗೆ ಎಚ್ಚರಿಕೆ ಆಗಲಿಲ್ಲ. ಎಚ್ಚರಿಕೆ ಹ್ಯಾಕಾಗಲಿಲ್ಲ ಅಂದರೆ ಅದರಿಂದ ಬರುವ ಆದಾಯ ನಿಂತೋಗುತ್ತೆ ಅನ್ನೋದಕ್ಕೆ ಇವರ ಅಧಿಕಾರಿಗಳಿಗೆ ಮನ ಮರ್ಯಾದೆ ಬಿಟ್ಟು ಅದೆಂಗೆ ಇದನ್ನ ಅಮೇದಿ ಹಣವನ್ನು ತಿಂತಾರೋ ನನಗೆ ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ಈ ಕೂಡಲೇ ಪ್ರತಿಯೊಬ್ಬರು ಅಧಿಕಾರಿಗಳಲ್ಲ, ನೀವು ಸಾರ್ವಜನಿಕರೇ, ಈ ಅಧಿಕಾರಿಗಳಿಗೆ ಎಲ್ಲಿ ಸಿಗ್ತಾರೆ ಇವ್ರಿಗೆ ಚೀಮಾರಿ ಹಾಕಬೇಕು. ಆ ತಾಲೂಕು PWO ಅಧಿಕಾರಿಗಳಿಗೆ ನೀವೆಲ್ಲ ಯಾಕೆ ಸ್ವಾಮಿ ನಮ್ಮ ರಸ್ತೆಗಳಲ್ಲಿ ನೀವು ಈ ಥರ ಬೋರ್ಡ್ಗಳು ಹಾಕೋಕ್ಕೆ ನಿಮ್ಗೆ ಅಧಿಕಾರ ಯಾರು ಕೊಟ್ಟವರು? ನೀವೇನು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದೀರಾ? ನಿಮ್ಮನ್ನ ನಾವು ನೇಮಿಸ್ಕೊಂಡಿರೋದು ಇದನ್ನ ನೋಡ್ಕೊಳೋದಕ್ಕಲ್ವಾ? ನೀವು ನೋಡ್ಕೊಂತೀರ ಏನ್ ಮಾಡ್ತಾ ಇದ್ದೀರಾ ಅಂತ ಪ್ರತಿಯೊಬ್ಬ ನಾಗರಿಕನಿಗೂ ಕೇಳೋದಕ್ಕೆ ಹಕ್ಕಿದೆ. ಹಾಗಾಗಿ ಪ್ರತಿಯೊಬ್ಬ ನಾಗರಿಕನು ಇದನ್ನ ಕೇಳಬೇಕಾಗ್ತದೆ. PWO ಅಧಿಕಾರಿಗಳನ್ನ ಅವ್ರನ್ನ ಮಾನ ಮರ್ಯಾದೆ ತೆಗಿಬೇಕಾಗ್ತದೆ ರೋಡ್ಗಳಲ್ಲಿ. ಯಾಕಂದ್ರೆ ಇವ್ರಿಗೆ ಮಾನ ಮರ್ಯಾದೆ ಇದ್ದಿದ್ರೆ ಈ ರೋಡ್ಗಳಲ್ಲಿ ಸರ್ಕಾರಿ ನಿಮ್ಮ ನಮ್ಮ ರಸ್ತೆಗಳಲ್ಲಿ ಹಾಕ್ಸ್ತಾ ಇರಲಿಲ್ಲ ಅಧಿಕಾರಿಗಳು. ಅವ್ರ ಕೆಲಸ ಏನಿದೆ, ಅವ್ರ ಕೆಲಸ ಮಾಡಿದ್ರೆ ಇದೆಲ್ಲ ಹಾಕ್ತಾ ಇರಲಿಲ್ಲ. ಹಾಗಾಗಿ ನಾವೇ ಎಚ್ಚೆತ್ಕೊಂಡು ಇವ್ರಿಗೆ ಒಂದು ಬುದ್ಧಿ ಕಲಿಸ್ಬೇಕು ಮುಂದಿನ ದಿನಗಳಲ್ಲಿ. ಅಷ್ಟು ಹೇಳ್ತಾ ಪ್ರತಿಯೊಬ್ಬರು ನಾಗರಿಕರಿಗೆ ನಿಮ್ಮ ರಸ್ತೆ ಇದೋ ಏನ್ ಯಾರೋ ಒಬ್ಬ ಮಿನಿಸ್ಟರ್ದು ಇಲ್ಲ ಯಾರೋ ಒಬ್ಬ ಅಧಿಕಾರಿದಲ್ಲ, ಸಾರ್ವಜನಿಕರದ್ದು ಎಲ್ಲ ಆಸ್ತಿ, ವಿಧಾನಸೌಧ ಸೇರಿ ಸಾರ್ವಜನಿಕರದ ಆಸ್ತಿ. ಅರ್ಥ ಆಯ್ತು? ಯಾರೋ ಒಂದು 230 ಜನ ಗೆದ್ದು ಬಿಟ್ರೆ ಅವ್ರದ್ದೆಲ್ಲ ಆಸ್ತಿ, ಇದು ನಮ್ಮದು, ಸಾರ್ವಜನಿಕರದ ಆಸ್ತಿ. ಪ್ರತಿಯೊಬ್ಬರು ಕೇಳಬೇಕು. ಮಹೇಶ್ ಒಬ್ಬನೇ ಕೇಳಬೇಕು ಅಂತ ಎಲ್ಲೂ ಇಲ್ಲ, ನೀವು ಕೇಳಬೇಕು. ನೀವು ಯಾವತ್ತು ಕೇಳಲ್ವೋ ಈ ಅಕ್ರಮಗಳು ನಿಲ್ಲೋದಿಲ್ಲ. ಅವ್ರ ಜೋಬ್ ತುಂಬಿಕೊಂಡು ಬಡವ್ರು ಬಡವರಾಗೇ ಇರಬೇಕು, ಶ್ರೀಮಂತರು ಶ್ರೀಮಂತರವಾಗಿ ಬೆಳೀತಾ ಇರ್ತಾರೆ. ಪ್ರತಿಯೊಬ್ಬರು ನೀವು ಎಚ್ಚೆತ್ಕೊಂಡಿಲ್ಲ, ಮುಂದಿನ ದಿನಗಳಲ್ಲಿ ವಿಧಾನಸೌಧನ ಕೂಡ ಮಾರೋದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ. ಯಾಕಂದ್ರೆ ಎಲ್ಲ ಕುದುಬಿಟ್ರು ನಿಮಗೆಲ್ಲ ಗೊತ್ತಿದೆ, ರಾಜಕಾರಣಿಗಳು ಯಾವ್ಯಾವ ಥರ ಮಾಡ್ತಾರೆ ಅಂತ. ಅವ್ರ ಜೊತೆಯಲ್ಲಿ ಕುಮ್ಮಕ್ಕು ಕೊಡೋದು ಅಧಿಕಾರಿಗಳೇ. ಅಧಿಕಾರಿಗಳಿಗೆ ನೋಡಿ ನೋಡ್ದಿರೋ ಹೋಗ್ತಾರೆ ಅಂದರೆ ಅವ್ರಿಗೇನು ಕೈ ಬೆಚ್ಚಗಾಗ್ದಿರೋ ಇರೋದಿಲ್ಲ ಅಧಿಕಾರಿಗಳಿಗೆ. ಈ ಏನು ಆ ಮೊದಲು ಮಾಡ್ತಾ ಇದ್ರಲ್ಲ ಆ ಥರ ಕೆಲಸ ಅಧಿಕಾರಿಗಳಿಂದ ಈವಾಗ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದೂ ಇಲ್ಲ. ಇವ್ರಿಗೊಂದಿಷ್ಟು ಮಾನ ಮರ್ಯಾದೆ ಅನ್ನೋದೇನನ್ನ ನಿಮಗಿದ್ರೆ ಅಧಿಕಾರಿಗಳೇ, ಈಗ ಎಚ್ಚೆತ್ಕೊಂಡು ಇಡೀ ಕರ್ನಾಟಕದಲ್ಲಿ ಈ ಅಕ್ರಮವಾಗಿ ನಿಂತಿರುವ ಬೃಹತ್ ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳನ್ನ ಈ ಕೂಡಲೇ ತೆರವುಗೊಳಿಸ್ಬೇಕು ಅಂತ ನಿಮ್ಮಲ್ಲಿ ಕೋರ್ತಾ ನಾನು ಮುಂದಿನ ದಿನಗಳಲ್ಲಿ ಇದನ್ನ ಇಲ್ಲಿಗೆ ಬಿಡೋದಿಲ್ಲ. ಇನ್ನ ಉಗ್ರವಾಗಿ ಹೋರಾಟ ನಾವೆಲ್ಲ ಸೇರಿ ನಮ್ಮದೇನಿದೆಯೋ ತಂಡ ಮಾಡೇ ಮಾಡ್ತೀರಿ, ಹಾಗೂ ನಮ್ಮ KRS ತಂಡ ಏನಿದೆಯೋ ಅದೆಲ್ಲ ಮಾಡ್ತೀರಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಇದನ್ನ ಪ್ರತಿಯೊಬ್ಬರು ಯಾವ್ಯಾವ ರಸ್ತೆಯಲ್ಲಿ ಇದೆಯೋ ಅಲ್ಲೇ ಲೈವ್ ಮಾಡಿ ಆ ಅಧಿಕಾರಿ ಯಾವ PWO ಅಧಿಕಾರಿ ಏನು ಏ ಡಬ್ಬಲಿ ಇರ್ತಾನೋ ಆ ತಾಲೂಕಲ್ಲಿ ಅವ್ರು ನಿದ್ದೆ ಹೋಗ್ತಾ ಇದ್ದಾರೋ ಇಲ್ಲ ಏನ್ ಮಾಡ್ತಾ ಇರೋದನ್ನ ನೀವೆಲ್ಲ ನೋಡಿ ಎಬ್ಬಿಸಿ ಅವ್ರಿಗೆ ಬಿಸಿ ಮುಟ್ಟಿಸಿ
ಆಗ ಇದೆಲ್ಲ ತೆರವಾಗುತ್ತೆ ಅಂತ ಹೇಳ್ತಾ, ಇದ್ರ ಬಗ್ಗೆ ನಿಮ್ಗೆ ಯಾವುದೇ ಮಾಹಿತಿ ಬೇಕಾಗಿದ್ರು ಬೋರ್ಡ್ಗಳ ಬಗ್ಗೆ ದಯವಿಟ್ಟು ನನ್ನ ಸಂಪರ್ಕಿಸಿ, ನಾನು ಯಾವುದೇ ತಾಲೂಕಲ್ಲಿ ಎಲ್ಲಾ ತಾಲೂಕುಗಳಲ್ಲೂ ಬಂದು ನಾನು ಮಾಡ್ತೀನಿ ಅನ್ನೋದಕ್ಕೆ ಆಗೋದಿಲ್ಲ. ನೀವೆಲ್ಲ ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ಬೇಕಾಗುತ್ತೆ. ಇದನ್ನ ಮುಂದಿನ ದಿನಗಳಲ್ಲಿ ಇಡೀ ತಾಲೂಕು ಇಡೀ ಕರ್ನಾಟಕದಲ್ಲಿ ತೆರವುಗೊಳಿಸೋಣ. ಈ ಅಕ್ರಮವಾಗಿ ಹಣ ಹೋಗ್ತಾ ಇದೆಯಲ್ಲ, ಅದನ್ನೆಲ್ಲ ಬಂದ್ ಮಾಡೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲ ನಿಮ್ಮ ಮಹೇಶ್ ಮಾತಾಡ್ತಾ ಇದ್ದೀನಿ. ನಮಸ್ಕಾರ.